Hello students, today in this class we will study the fourth chapter in first year PUC physics, that is motion in a plane. In motion in a plane chapter, first we will study about the scalars and vectors. Scalars and vectors are the study. Okay. Scalars are the physical quantities which have only magnitude. ಯಾವೊಂದು ಫಿಸಿಕಲ್ ಕ್ವಾಂಟಿಟೀಸ್ಗೆ ಬರೀ ಮ್ಯಾಗ್ನಿಟ್ಯೂಡ್ ಇರುತ್ತಲ್ಲ ಅಂಥ ಫಿಸಿಕಲ್ ಕ್ವಾಂಟಿಟೀಸ್ಗೆ ನಾವು ಏನು ಕರಿತೀವಿ ಸ್ಕೇಲಾರ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ಸ್ ಫಾರ್ ಸ್ಕೇಲಾರ್ಸ್ ಆರ್ ಡಿಸ್ಟೆನ್ಸ್, ಲೆಂತ್, ಮಾಸ್, ಸ್ಪೀಡ್. ದೀಸ್ ಆರ್ ಆಲ್ ದ ಫಿಸಿಕಲ್ ಕ್ವಾಂಟಿಟೀಸ್ ವಿಚ್ ಹ್ಯಾವ್ ಓನ್ಲಿ ಮ್ಯಾಗ್ನಿಟ್ಯೂಡ್. ವೆನ್ ವಿ ರೀಪ್ರೆಸೆಂಟ್ ಅ ಸ್ಕೇಲಾರ್, ಒಂದು ಸ್ಕೇಲಾರ್ನ ರೀಪ್ರೆಸೆಂಟ್ ಮಾಡಬೇಕಾದ್ರೆ ವಿ ರೀಪ್ರೆಸೆಂಟ್ ಇಟ್ ಬೈ ದ ಮ್ಯಾಗ್ನಿಟ್ಯೂಡ್ ಆ್ಯಂಡ್ the unit of the physical quantity. Here I have taken the example of speed. I'll consider a body is moving with a speed of 10 meter per second. A body 10 meter per second or move aagta ide ante assume madu. Here 10 represents the magnitude. 10 ye represent madutte andre magnitude na represent madutte. Meter per second, meter per second en indicate madutte andre it indicates the speed of the unit of the speed. Speed the unit in the represent madutte. Next adhe rite vector quantities. Vector quantities andre the quantities which have both magnitude and direction. The quantities which have both magnitude and direction are called as vectors. Example for vectors are displacement, velocity, force, acceleration. Okay, these are all the examples for vector quantities. Here I take the example of velocity. I will consider a body is moving with a velocity of 10 meter per second towards east. Here when we represent a vector, ಒಂದು ವೆಕ್ಟರ್ ನ ರೀಪ್ರೆಸೆಂಟ್ ಮಾಡಬೇಕಾದ್ರೆ ಹಿಯರ್ ವಿ ರೀಪ್ರೆಸೆಂಟ್ ಇಟ್ ವಿತ್ ಅ ಮ್ಯಾಗ್ನಿಟ್ಯೂಡ್, ಯೂನಿಟ್ ಆಫ್ ದ ಫಿಸಿಕಲ್ ಕ್ವಾಂಟಿಟಿ ಅಂಡ್ ದ ಡೈರೆಕ್ಷನ್ ಇನ್ ವಿಚ್ ದ ಬಾಡಿ ಇಸ್ ಮೂವಿಂಗ್. ಇವಾಗ ಇಲ್ಲಿ 10 ಏನ್ ರಿಪ್ರೆಸೆಂಟ್ ಮಾಡ್ತಾರೆ, ರಿಪ್ರೆಸೆಂಟ್ಸ್ ದ ಮ್ಯಾಗ್ನಿಟ್ಯೂಡ್ ಆಫ್ ದ ಫಿಸಿಕಲ್ ಕ್ವಾಂಟಿಟಿ. ಮೀಟರ್ ಪರ್ ಸೆಕೆಂಡ್ ಇಸ್ ದ ಯೂನಿಟ್ ಆಫ್ ದಟ್ ಫಿಸಿಕಲ್ ಕ್ವಾಂಟಿಟಿ ಅಂಡ್ ಟುವರ್ಡ್ಸ್ ಈಸ್ಟ್ ಇಟ್ ಇಂಡಿಕೇಟ್ಸ್ ದ ಡೈರೆಕ್ಷನ್ ಆಫ್ ದ ಬಾಡಿ. ವೆಲಾಸಿಟಿ ಒಳಗಡೆ ಮ್ಯಾಗ್ನಿಟ್ಯೂಡ್ ಇರುತ್ತೆ ಮತ್ತೆ ಡೈರೆಕ್ಷನ್ ಇರುತ್ತೆ. ಇನ್ನು ಯಾವುದೋ ಒಂದು ಕ್ವಾಂಟಿಟಿ ಮ್ಯಾಗ್ನಿಟ್ಯೂಡ್ ಮತ್ತು ಡೈರೆಕ್ಷನ್ ಇದ್ದು ಅದು ಸ್ಕೇಲಾರ್ ಕ್ವಾಂಟಿಟಿ ಆಗ್ಬೋದು. ಓಕೆ, ಇದು ಎಕ್ಸಾಂಪಲ್ ಅಂದರೆ ಎಲೆಕ್ಟ್ರಿಕ್ ಕರೆಂಟ್, ಬಿಕಾಸ್ ಇಟ್ ವಿಲ್ ನಾಟ್ ಒಬೇ ದಿ ಲಾಸ್ ಆಫ್ ವೆಕ್ಟರ್ ಎಡಿಷನ್. ಓಕೆ, ವೆಕ್ಟರ್ ಆಗ್ಬೇಕಂತಂದ್ರೆ ಮ್ಯಾಗ್ನಿಟ್ಯೂಡು ಡೈರೆಕ್ಷನ್ ಇರೋದಷ್ಟೇ ಅಲ್ಲದೆ ಇಟ್ ಶುಡ್ ಆಲ್ಸೋ ಒಬೇ ದಿ ಲಾಸ್ ಆಫ್ ವೆಕ್ಟರ್ ಎಡಿಷನ್. ಅಂಥ ಫಿಸಿಕಲ್ ಕ್ವಾಂಟಿಟೀಸ್ ನಾವೇನು ಕರಿತೀವಿ, ವೆಕ್ಟರ್ಸ್ ಅಂತ ಕರಿತೀವಿ. ಓಕೆ, ಇವಾಗ ನಾವು ವೆಕ್ಟರ್ನ ರೀಪ್ರೆಸೆಂಟ್ ಮಾಡಬೇಕಂತ ಈ ನಾನು ಒಂದು ವೆಕ್ಟರ್ ಅನ್ನು ತಗೊಳ್ತೇನೆ. ದಿಸ್ ವೆಕ್ಟರ್ ಇಸ್ ರಿಪ್ರೆಸೆಂಟೆಡ್ ಬೈ ಅ ಸ್ಟ್ರೇಟ್ ಲೈನ್ ವಿತ್ ಅನ್ ಆರೋ ಹೆಡ್. ಓಕೆ, ಈ ಲೆಂತ್ ಆಫ್ ದ ಲೈನ್ ಏನು ಇಂಡಿಕೇಟ್ ಮಾಡುತ್ತೆ ಅಂದ್ರೆ ಇಟ್ ಇಂಡಿಕೇಟ್ಸ್ ದ ಮ್ಯಾಗ್ನಿಟ್ಯೂಡ್ ಆಫ್ ದ ವೆಕ್ಟರ್ ಅಂಡ್ ದಿಸ್ ಆರೋ ಹೆಡ್. ಆರೋ ಹೆಡ್ ಏನು ಇಂಡಿಕೇಟ್ ಮಾಡುತ್ತೆ ಅಂದ್ರೆ ಇಟ್ ಇಂಡಿಕೇಟ್ಸ್ ದ ಡೈರೆಕ್ಷನ್ ಆಫ್ ದಿ ವೆಕ್ಟರ್. ಇಲ್ಲಿ ನಾನು ಇವಾಗ ಒಂದು ಈ ವೆಕ್ಟರ್ ಕೊಟ್ಟಿದ್ದಿಲ್ಲ, ಇದು ನಾವು ವೆಕ್ಟರ್ ನೆನಪಿಸ್ಕೋಣ ಎ ಬಿ ಅಂತ. ನಾವು ಒಂದು ವೆಕ್ಟರ್ ನ ರೀಪ್ರೆಸೆಂಟ್ ಮಾಡಬೇಕಂದ್ರೆ ಹೆಂಗ್ ರೀಪ್ರೆಸೆಂಟ್ ಮಾಡ್ತಂದ್ರೆ ರೈಟ್ ಇಟ್ ಆಸ್ ವೆಕ್ಟರ್ ಎ ಬಿ. ಇದು ಓದ್ಬೇಕಂದ್ರೆ ವೆಕ್ಟರ್ ಎ ಬಿ ಅಂತ ಓದ್ಬೇಕು. ಓಕೆ, ಹಾಗಿದ್ರೆ ಈ ವೆಕ್ಟರ್ ಮ್ಯಾಗ್ನಿಟ್ಯೂಡ್ ರೀಪ್ರೆಸೆಂಟ್ ಮಾಡಬೇಕಂದ್ರೆ ವಿ ರೀಪ್ರೆಸೆಂಟ್ ದ ಮ್ಯಾಗ್ನಿಟ್ಯೂಡ್ ಆಫ್ ದ ವೆಕ್ಟರ್ ಬೈ ವಿ ರೈಟ್ ದ ಸಿಂಬಾಲ್ ಫಾರ್ ದಿಸ್ ವೆಕ್ಟರ್ ಆಸ್ ಮಾಡ್ಯುಲಸ್ ಆಫ್ ವೆಕ್ಟರ್ ಎ ಬಿ. ಮಾಡ್ಯುಲಸ್ ಆಫ್ ವೆಕ್ಟರ್ ಎ ಬಿ ಅಥವಾ ಬರೀ ಎ ಬಿ ಅಂತಲೂ ರೀಪ್ರೆಸೆಂಟ್ ಮಾಡಬೇಕು. ಓಕೆ, ಮಾಡ್ಯುಲಸ್ ಆಫ್ ವೆಕ್ಟರ್ ಎ ಬಿ ಆರ್ ಜಸ್ಟ್ ಎ ಬಿ ಇಟ್ ರೀಪ್ರೆಸೆಂಟ್ಸ್ ದ ಮ್ಯಾಗ್ನಿಟ್ಯೂಡ್. ಮ್ಯಾಗ್ನಿಟ್ಯೂಡ್ ಎಷ್ಟಿದೆ ಆ ಗಿವನ್ ವೆಕ್ಟರ್ ಅಂತ ಇಟ್ ಇಸ್ ರೀಪ್ರೆಸೆಂಟೆಡ್ ಬೈ ಮಾಡ್ಯುಲಸ್ ಆಫ್ ವೆಕ್ಟರ್ ಎ ಬಿ ಆರ್ ಓನ್ಲಿ ಎ ಬಿ. ಇಲ್ಲಿ ಇನಿಷಿಯಲ್ ಪಾಯಿಂಟ್ ಅಂದರೆ ಸ್ಟಾರ್ಟಿಂಗ್ ಪಾಯಿಂಟ್ ಅಥವಾ ಇನಿಷಿಯಲ್ ಪಾಯಿಂಟ್ಗೆ ಇಟ್ ಇಸ್ ಕಾಲ್ಡ್ ಆಸ್ ದಿ ಟೇಲ್ ಅಂತ ಕರಿತೀವಿ. ಈ ಎಂಡ್ ಪಾಯಿಂಟ್ ಇದೆಲ್ಲ ಇಟ್ ಇಸ್ ಕಾಲ್ಡ್ ಆಸ್ ದಿ ಹೆಡ್. ಫೈನಲ್ ಪಾಯಿಂಟ್ ನಾವು ಹೆಡ್ ಅಂತ ಕರಿತೀವಿ. ಓಕೆ, ಇಟ್ ಇಸ್ ರಿಪ್ರೆಸೆಂಟೆಡ್ ಬೈ ಅನ್ ಆರೋ ಹೆಡ್. ಇವಾಗ ವಿ ಸೀ ಸಮ್ ಆಫ್ ದಿ ಟೈಪ್ಸ್ ಆಫ್ ವೆಕ್ಟರ್ಸ್. ವೆಕ್ಟರ್ಸ್ ಒಳಗಡೆ ಕೆಲವು ಟೈಪ್ಸ್ ಆಫ್ ವೆಕ್ಟರ್ಸ್ ಹೇಳಿ. ಫಸ್ಟ್ ಒನ್ ಈಸ್ ಅ ಯೂನಿಟ್ ವೆಕ್ಟರ್. ಯೂನಿಟ್ ವೆಕ್ಟರ್ ಅಂತಂದ್ರೆ ಆ ವೆಕ್ಟರ್ ಮ್ಯಾಗ್ನಿಟ್ಯೂಡ್ ಈಸ್ ಯೂನಿಟಿ.
ಅದೊಂದು ವೆಕ್ಟರ್ ಮ್ಯಾಗ್ನಿಟ್ಯೂಡ್ ಯುನಿಟಿ ಅಥವಾ ಒನ್ ಇತ್ತಂತಂದ್ರೆ ಅಂತ ವೆಕ್ಟರ್ ನಾವೇನು ಕರಿತೀವಿ ಆ ಯುನಿಟ್ ವೆಕ್ಟರ್ ಅಂತ ಕರಿತೀವಿ ಇವಾಗ ಯಾವುದೋ ಒಂದು ವೆಕ್ಟರ್ ಇದೆ ಅದು ವೆಕ್ಟರ್ ಈ ಅಂತ ಅದರ ಯುನಿಟ್ ವೆಕ್ಟರ್ ಏನಾಗುತ್ತೆ ಅಂತಂದ್ರೆ ಇಟ್ ಇಸ್ ರಿಪ್ರೆಸೆಂಟೆಡ್ ಬೈ ಇ ಕ್ಯಾಪ್ ಇ ಕ್ಯಾಪ್ ಇಸ್ ಈಕ್ವಲ್ ಟು ವೆಕ್ಟರ್ ಎ ಡಿವೈಡೆಡ್ ಬೈ ಮಾಡ್ಯುಲಸ್ ಆಫ್ ವೆಕ್ಟರ್ ಎ ಯಾವುದೇ ಒಂದು ಯುನಿಟ್ ವೆಕ್ಟರ್ ನಾವು ರಿಪ್ರೆಸೆಂಟ್ ಮಾಡಬೇಕಂತಂದ್ರೆ ಇಟ್ ಇಸ್ ರಿಪ್ರೆಸೆಂಟೆಡ್ ಬೈ ಎ ಕ್ಯಾಪ್ ಇನ್ ಯಾವ ರೀತಿ ಓದಬೇಕಂದ್ರೆ ಇಟ್ ಇಸ್ ರೆಡ್ ಆಸ್ ಎ ಕ್ಯಾಪ್ ಎ ಕ್ಯಾಪ್ ಇಸ್ ಈಕ್ವಲ್ ಟು ವೆಕ್ಟರ್ ಎ ಡಿವೈಡೆಡ್ ಬೈ ಮಾಡ್ಯುಲಸ್ ಆಫ್ ವೆಕ್ಟರ್ ಎ ನೆಕ್ಸ್ಟ್ ಬರೋಣ ಪ್ಯಾರಲಲ್ ವೆಕ್ಟರ್ಸ್ ಪ್ಯಾರಲಲ್ ವೆಕ್ಟರ್ಸ್ ಪ್ಯಾರಲಲ್ ವೆಕ್ಟರ್ಸ್ ಅಂತಂದ್ರೆ ದೀಸ್ ಆರ್ ದ ವೆಕ್ಟರ್ಸ್ ವಿಚ್ ಆರ್ ಹ್ಯಾವಿಂಗ್ ದ ಆಂಗಲ್ ಬಿಟ್ವೀನ್ ದೆಮ್ ಈಕ್ವಲ್ ಟು ಝೀರೋ ಆರ್ 180 ಡಿಗ್ರಿ ಓಕೆ ಎರಡು ವೆಕ್ಟರ್ಸ್ ಮಧ್ಯೆ ಆಂಗಲ್ ಝೀರೋ ಡಿಗ್ರಿ ಅಥವಾ 180 ಡಿಗ್ರಿ ಇತ್ತು ಅಂತಂದ್ರೆ ಅಂತ ವೆಕ್ಟರ್ಸ್ ನಾವು ಏನ್ ಕರ್ತೀವಿ ಪ್ಯಾರಲಲ್ ವೆಕ್ಟರ್ಸ್ ಅಂತ ಕರಿತೀವಿ ಇವಾಗ ಇಫ್ ಆಂಗಲ್ ಬಿಟ್ವೀನ್ ದ ವೆಕ್ಟರ್ಸ್ ಈಸ್ ಝೀರೋ ಎರಡು ವೆಕ್ಟರ್ಸ್ ಮಧ್ಯೆ ಆಂಗಲ್ ಝೀರೋ ಇತ್ತು ಎರಡು ವೆಕ್ಟರ್ಸ್ ವೆಕ್ಟರ್ ಎ ಮತ್ತೆ ವೆಕ್ಟರ್ ಬಿ ಎರಡು ಮಧ್ಯೆ ಆಂಗಲ್ ಎಷ್ಟೈತಿ ಝೀರೋ ಇತ್ತು ಅಂತ ವೆಕ್ಟರ್ಸ್ ನಾವೇನು ಕರಿತೀವಿ ಅಂದ್ರೆ ವಿ ಕಾಲ್ ದೆಮ್ ಆಸ್ ಲೈಕ್ ವೆಕ್ಟರ್ಸ್ ಅದೇ ವಾಗ ಎರಡು ವೆಕ್ಟರ್ಸ್ ಮಧ್ಯೆ ಆಂಗಲ್ 180 ಡಿಗ್ರಿ ಇತ್ತಂತೆ ಈ ಆಂಗಲ್ ರೈಟ್ ಸೈಡ್ ಇದೆ ಈ ಆಂಗಲ್ ಇದು ಈ ವೆಕ್ಟರ್ ರೈಟ್ ಇದೆ ಈ ವೆಕ್ಟರ್ ಅಂದ್ರೆ ಲೆಫ್ಟ್ ಇದೆ ಇವೆರಡು ವೆಕ್ಟರ್ ಮತ್ತೆ ಆಂಗಲ್ ಎಷ್ಟೈತಿ ಇಟ್ ಇಸ್ ಈಕ್ವಲ್ ಟು 180 ಡಿಗ್ರಿ ಅಂತ ವೆಕ್ಟರ್ಸ್ ನಾವೇನು ಕರಿತೀವಿ ವಿ ಕಾಲ್ ದೆಮ್ ಆಸ್ ಅನ್ಲೈಕ್ ವೆಕ್ಟರ್ಸ್ ಅಂತ ಕರಿತೀವಿ ಇವಾಗ ಇಲ್ಲಿ ಎರಡು ವೆಕ್ಟರ್ಸ್ ಮ್ಯಾಗ್ನಿಟ್ಯೂಡ್ ಸೇಮ್ ಇರಬಹುದು ಅಥವಾ ಡಿಫರೆಂಟ್ ಇರಬಹುದು ಆದರೆ ಇಫ್ ಇಟ್ ಈಸ್ ಈಕ್ವಲ್ ವೆಕ್ಟರ್ಸ್ ಈಕ್ವಲ್ ವೆಕ್ಟರ್ಸ್ ಒಳಗಡೆ ಟೂ ವೆಕ್ಟರ್ಸ್ ಹ್ಯಾವಿಂಗ್ ಸೇಮ್ ಡೈರೆಕ್ಷನ್ ಅಂಡ್ ದೇ ಆರ್ ಹ್ಯಾವಿಂಗ್ ಸೇಮ್ ಮ್ಯಾಗ್ನಿಟ್ಯೂಡ್ ಸಚ್ ವೆಕ್ಟರ್ಸ್ ಆರ್ ಕಾಲ್ಡ್ ಆಸ್ ಈಕ್ವಲ್ ವೆಕ್ಟರ್ಸ್ ಇವನ್ನ ಎರಡು ವೆಕ್ಟರ್ಸ್ ನೋಡಿದ್ರೆ ವೆಕ್ಟರ್ ಎ ಮತ್ತೆ ವೆಕ್ಟರ್ ಬಿ ಅಂತ ತೋರಿಸ್ತೀವಿ ಇವೆರಡು ವೆಕ್ಟರ್ಸ್ ಅದು ಮ್ಯಾಗ್ನಿಟ್ಯೂಡ್ ಸೇಮ್ ಇದೆ ಮತ್ತೆ ಡೈರೆಕ್ಷನ್ ಸೇಮ್ ಇದೆ ಅಂತ ವೆಕ್ಟರ್ಸ್ ನಾವೇನು ಕರಿತೀವಿ ವಿ ಕಾಲ್ ದೆಮ್ ಆಸ್ ಈಕ್ವಲ್ ವೆಕ್ಟರ್ಸ್ ಅಂತ ಕರಿತೀವಿ ನೆಕ್ಸ್ಟ್ ನೆಗೆಟಿವ್ ವೆಕ್ಟರ್ ನೆಗೆಟಿವ್ ಆಫ್ ಎ ವೆಕ್ಟರ್ ಯಾವುದೇ ಒಂದು ವೆಕ್ಟರ್ ನೆಗೆಟಿವ್ ಆಫ್ ಎ ವೆಕ್ಟರ್ ಅಂತಂದ್ರೆ ಆ ವೆಕ್ಟರ್ ಒಂದು ಗಿವನ್ ವೆಕ್ಟರ್ ಮ್ಯಾಗ್ನಿಟ್ಯೂಡ್ ಎಷ್ಟಿದೆ ಅಲ್ಲ ಒಂದು ಗಿವನ್ ವೆಕ್ಟರ್ ಮ್ಯಾಗ್ನಿಟ್ಯೂಡ್ ಎಷ್ಟಿದೆ ಅಲ್ಲ ನೆಗೆಟಿವ್ ಆಫ್ ಆ ವೆಕ್ಟರ್ ಮ್ಯಾಗ್ನಿಟ್ಯೂಡ್ ಏನಿರ್ತದೆ ಸೇಮ್ ಇರುತ್ತೆ ಬಟ್ ಡೈರೆಕ್ಷನ್ ವಿಲ್ ಬಿ ಅಪೋಸಿಟ್ ಓಕೆ ಇವಾಗ ನೆಗೆಟಿವ್ ಆಫ್ ಅ ವೆಕ್ಟರ್ ನೆಗೆಟಿವ್ ಆಫ್ ಅ ವೆಕ್ಟರ್ ಅಂದ್ರೆ ಯಾವುದೋ ಒಂದು ವೆಕ್ಟರ್ ಗಿವನ್ ವೆಕ್ಟರ್ ಏನಿದೆ ವೆಕ್ಟರ್ ಎ ಹಂಗಾದ್ರೆ ನೆಗೆಟಿವ್ ಆಫ್ ವೆಕ್ಟರ್ ಎ ಏನಿರುತ್ತೆ ಅಂತಂದ್ರೆ ವೆಕ್ಟರ್ ಎ ಮ್ಯಾಗ್ನಿಟ್ಯೂಡ್ ಎಷ್ಟೈತಲ್ಲ ಈ ವೆಕ್ಟರ್ ಮ್ಯಾಗ್ನಿಟ್ಯೂಡ್ ಏನಿರುತ್ತೆ ಅಷ್ಟೇ ಇರ್ತದೆ ಆದ್ರೆ ಡೈರೆಕ್ಷನ್ ಏನಿರುತ್ತೆ ಅಪೋಸಿಟ್ ಓಕೆ ದಿಸ್ ಇಸ್ ಕಾಲ್ಡ್ ಆಸ್ ನೆಗೆಟಿವ್ ಆಫ್ ಎ ವೆಕ್ಟರ್ ಅಂತ ನೆಕ್ಸ್ಟ್ ಒನ್ ಪೊಸಿಷನ್ ವೆಕ್ಟರ್ ಪೊಸಿಷನ್ ವೆಕ್ಟರ್ ಪೊಸಿಷನ್ ವೆಕ್ಟರ್ ಅಂತಂದ್ರೆ ಇವಾಗ ನಾವು ಯಾವುದೋ ಒಂದು ವೆಕ್ಟರ್ ಈ ತ್ರೀ ಡೈಮೆನ್ಷನಲ್ ಸ್ಪೇಸ್ ಈಗ ಯಾವುದೋ ಒಂದು ತ್ರೀ ಡೈಮೆನ್ಷನಲ್ ಸ್ಪೇಸ್ ನೋಡೋಣ ಎಕ್ಸ್ ವೈ ಮತ್ತೆ ಝೆಡ್ ಯಾವೊಂದು ಪಾರ್ಟಿಕಲ್ ಓಕೆ ಆ ಪಾರ್ಟಿಕಲ್ ಪೊಸಿಷನ್ ಅನ್ನ ಇಂಡಿಕೇಟ್ ಮಾಡಬೇಕಂದ್ರೆ ವಿ ಟೇಕ್ ಅ ವೆಕ್ಟರ್ ಫ್ರಮ್ ಒರಿಜಿನ್ ಆಫ್ ಎ ಕೋಆರ್ಡಿನೇಟ್ ಸಿಸ್ಟಮ್ ಒಂದು ಕೋಆರ್ಡಿನೇಟ್ ಸಿಸ್ಟಮ್ ಒಂದು ಒರಿಜಿನ್ ಇಂದ ನಾವೇನ್ ಮಾಡ್ತೀವಿ ಒಂದು ಲೈನ್ ಅನ್ನು ಡ್ರಾ ಮಾಡ್ತೀವಿ ಟುವರ್ಡ್ಸ್ ದ ವೆಕ್ಟರ್ ದಿಸ್ ವೆಕ್ಟರ್ ಇಟ್ ಇಸ್ ರಿಪ್ರೆಸೆಂಟೆಡ್ ಬೈ ವೆಕ್ಟರ್ ಆರ್ ದಿಸ್ ವೆಕ್ಟರ್ ಇಸ್ ಕಾಲ್ಡ್ ಆಸ್ ದಿ ಪೊಸಿಷನ್ ವೆಕ್ಟರ್ ಈ ಪೊಸಿಷನ್ ವೆಕ್ಟರ್ ನಾವೇನ್ ಮಾಡ್ತೀವಂದ್ರೆ ಒರಿಜಿನ್ ಆಫ್ ದ ಕೋಆರ್ಡಿನೇಟ್ ಸಿಸ್ಟಮ್ ಇಂದ ಪಾಯಿಂಟ್ ಯಾವ ಪಾಯಿಂಟ್ ಅಲ್ಲಿ ಇದೆ ಅಲ್ಲ ಅದು ಬಾಡಿ ಅಲ್ಲಿಗೆ ಒಂದು ನಾವು ಸ್ಟ್ರೇಟ್ ಲೈನ್ ಅನ್ನು ಡ್ರಾ ಮಾಡ್ತೀವಿ ಆ ಸ್ಟ್ರೇಟ್ ಲೈನ್ ಇಂಡಿಕೇಟ್ ಮಾಡುತ್ತೆ ಇಟ್ ಇಂಡಿಕೇಟ್ಸ್ ದ ಪೊಸಿಷನ್ ವೆಕ್ಟರ್ ಇವಾಗ ಈ ಪೊಸಿಷನ್ ವೆಕ್ಟರ್ ನಾವು ಯಾವ ರೀತಿ ಬರುತ್ತೆ ಇಟ್ ಇಸ್ ರಿಪ್ರೆಸೆಂಟೆಡ್ ಬೈ ವೆಕ್ಟರ್ ಆರ್ ಇಸ್ ಈಕ್ವಲ್ ಟು ಎಕ್ಸ್ ಆಕ್ಸಸ್ ಓಕೆ ಎಕ್ಸ್ ಆಕ್ಸಸ್ ವೈ ಆಕ್ಸಸ್ ಮತ್ತೆ ಝೆಡ್ ಆಕ್ಸಸ್ ಎಕ್ಸ್ ಆಕ್ಸಸ್ ಒಳಗಿನ ಡಿಸ್ಟೆನ್ಸ್ ಎಷ್ಟು ಎಕ್ಸ್ ಅಂತ ತಿಳ್ಕೊಳ್ಳೋಣ ಅದರದ್ದು ಡೈರೆಕ್ಷನ್ ಇಂಡಿಕೇಟೆಡ್ ಬೈ ಐ ಕ್ಯಾಪ್ ಪ್ಲಸ್ ವೈ ಜಿ ಕ್ಯಾಪ್ ಪ್ಲಸ್ ಝೆಡ್ ಕೆ ಕ್ಯಾಪ್ ಹಿಂಗಿದ್ರೆ ಐ ಕ್ಯಾಪ್ ಜೆ ಕ್ಯಾಪ್ ಕೆ ಕ್ಯಾಪ್ ಏನು ಇಂಡಿಕೇಟ್ ಮಾಡ್ತು ಅಂದ್ರೆ ಐ ಕ್ಯಾಪ್ ಜೆ ಕ್ಯಾಪ್ ಕೆ ಕ್ಯಾಪ್ ದೇ ಇಂಡಿಕೇಟ್ ದ ಯುನಿಟ್ ವೆಕ್ಟರ್ಸ್ ಅಲಾಂಗ್ ಎಕ್ಸ್ ಆಕ್ಸಸ್ ವೈ ಆಕ್ಸಸ್ ಅಂಡ್ ಝೆಡ್ ಆಕ್ಸಸ್ ರೆಸ್ಪೆಕ್ಟಿವ್ ಇವಾಗ ನೀವು ನೆನಪಿಟ್ಕೊಂಡ್ಬಿಡು
ಯಾವುದೇ ಒಂದು ಯೂನಿಟ್ ವೆಕ್ಟರ್ ನ ನಾವು ಎಕ್ಸ್ ಆಕ್ಸಿಸ್ ಒಳಗೆ ರಿಪ್ರೆಸೆಂಟ್ ಮಾಡದಿದ್ರೆ ನಾವು ಬರೆಯಬೇಕು ಅಲ್ಲಿ ಐ ಕ್ಯಾಪ್, ವೈ ಆಕ್ಸಿಸ್ ಅಲ್ಲಿ ರಿಪ್ರೆಸೆಂಟ್ ಮಾಡದಿದ್ರೆ ಜೆ ಕ್ಯಾಪ್, ಝೆಡ್ ಆಕ್ಸಿಸ್ ಅಲ್ಲಿ ರಿಪ್ರೆಸೆಂಟ್ ಮಾಡದಿದ್ರೆ ಕೆ ಕ್ಯಾಪ್ ಇಂದ ಇಂಡಿಕೇಟ್ ಮಾಡಬೇಕು. ಓಕೆ, ದಿಸ್ ಇಸ್ ಅಬೌಟ್ ದಿ ಪೊಸಿಷನ್ ವೆಕ್ಟರ್. ನೆಕ್ಸ್ಟ್ ಕೋ ಇನಿಷಿಯಲ್ ಅಥವಾ ಕಂಕರೆಂಟ್ ವೆಕ್ಟರ್ಸ್ ಅಂತ ಬರುತ್ತೆ. ಕಂಕರೆಂಟ್ ಅಥವಾ ಕೋ ಇನಿಷಿಯಲ್ ವೆಕ್ಟರ್ಸ್ ಅಂತಂದ್ರೆ ದಿಸ್ ಆರ್ ದ ವೆಕ್ಟರ್ಸ್ ವಿಚ್ ಆರ್ ಹ್ಯಾವಿಂಗ್ ಸೇಮ್ ಇನಿಷಿಯಲ್ ಪಾಯಿಂಟ್. ಒಂದು ಸೇಮ್ ಇನಿಷಿಯಲ್ ಪಾಯಿಂಟ್ ಇಂದ ಟೂ ಆರ್ ಮೋರ್ ವೆಕ್ಟರ್ಸ್ ಇದ್ವು ಅಂತ ಅಂತ ವೆಕ್ಟರ್ಸ್ ನಾವೇನಂತ ಕರಿತೀವಿ, ಕಂಕರೆಂಟ್ ವೆಕ್ಟರ್ಸ್ ಅಂತ ಕರಿತೀವಿ. ಓಕೆ, ಈ ರೀತಿ ವೆಕ್ಟರ್ಸ್ ಒಳಗೆ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ವೆಕ್ಟರ್ಸ್ ಇದೆ. ಓಕೆ, ನೆಕ್ಸ್ಟ್ ನಾವೇನು ಸ್ಟಡಿ ಮಾಡೋಣ ಅಂತಂದ್ರೆ ವಿ ಸ್ಟಡಿ ದಿ ವೆಕ್ಟರ್ ಎಡಿಷನ್. ವೆಕ್ಟರ್ ಎಡಿಷನ್ ಬಗ್ಗೆ ವಿಲ್ ಸ್ಟಡಿ ದಿ ಎಡಿಷನ್ ಆಫ್ ಟೂ ವೆಕ್ಟರ್ಸ್. ಇವಾಗ ನಾವು ಎರಡು ವೆಕ್ಟರ್ಸ್ ಅನ್ನ ಆಡ್ ಮಾಡ್ಬೇಕಂತಂದ್ರೆ ವಿ ಹ್ಯಾವ್ ಟ್ರಯಾಂಗಲ್ ಲಾ ಆಫ್ ವೆಕ್ಟರ್ ಎಡಿಷನ್ ಅಂಡ್ ಪ್ಯಾರಲಲೋಗ್ರಾಮ್ ಲಾ ಆಫ್ ವೆಕ್ಟರ್ ಎಡಿಷನ್. ಟ್ರಯಾಂಗಲ್ ಲಾ ಒಳಗಡೆ ನಾವೇನ್ ಮಾಡ್ತೀವಂದ್ರೆ ವಿ ರಿಪ್ರೆಸೆಂಟ್ ದ ಟೂ ವೆಕ್ಟರ್ಸ್ ಅಲಾಂಗ್ ದಿ ಟೂ ಸೈಡ್ಸ್ ಆಫ್ ಅ ಟ್ರಯಾಂಗಲ್. ಇವಾಗ ನಾನು ಎರಡು ವೆಕ್ಟರ್ ಅನ್ನ ತೋರಿಸ್ತೀನಿ, ವೆಕ್ಟರ್ ಎ ಮತ್ತೆ ವೆಕ್ಟರ್ ಬಿ, ಎರಡು ವೆಕ್ಟರ್ಸ್ ಅನ್ನ ತೋರಿಸ್ತೀನಿ. ಇವೆರಡು ವೆಕ್ಟರ್ಸ್ ಅನ್ನ ನಾವೇನ್ ಮಾಡ್ತೀವಿ, ವಿ ರಿಪ್ರೆಸೆಂಟ್ ಇನ್ ಬೋತ್ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್. ಮ್ಯಾಗ್ನಿಟ್ಯೂಡ್ ಮತ್ತೆ ಡೈರೆಕ್ಷನ್ ಅನ್ನ ಅಲಾಂಗ್ ಟೂ ಸೈಡ್ಸ್ ಆಫ್ ದ ಟ್ರಯಾಂಗಲ್ ಟೇಕನ್ ಇನ್ ಸೇಮ್ ಆರ್ಡರ್. ದೆನ್ ದೇರ್ ರಿಸಲ್ಟ್ ಇಸ್ ಟೇಕನ್ ಅಲಾಂಗ್ ದಿ ಥರ್ಡ್ ಸೈಡ್ ಆಫ್ ದ ಟ್ರಯಾಂಗಲ್ ಟೇಕನ್ ಫ್ರಾಮ್ ದ ಸೇಮ್ ಪಾಯಿಂಟ್ ಆರ್ ಇನ್ ದ ರಿವರ್ಸ್ ಆರ್ಡರ್. ಇವಾಗ ನಾವು ಟ್ರಯಾಂಗಲ್ ಲಾ ಆಫ್ ವೆಕ್ಟರ್ ಎಡಿಷನ್, ಟ್ರಯಾಂಗಲ್ ಆಫ್ ವೆಕ್ಟರ್ ಎಡಿಷನ್ ಒಳಗಡೆ ಈಗ ನಾವು ಎರಡು ವೆಕ್ಟರ್ಸ್ ಅನ್ನ ತಗೊಂಡಿದ್ವಿ, ವೆಕ್ಟರ್ ಎ ಮತ್ತೆ ವೆಕ್ಟರ್ ಬಿ. ಇವೆರಡು ವೆಕ್ಟರ್ಸ್ ಅನ್ನ ನಾವೇನ್ ಮಾಡಿದೀವಿ, ಇದ್ರ ಮ್ಯಾಗ್ನಿಟ್ಯೂಡ್ ಇದ್ರ ಮ್ಯಾಗ್ನಿಟ್ಯೂಡ್ ಇದ್ರ ಎರಡದ್ದು ಡೈರೆಕ್ಷನ್ ಅನ್ನ ನಾವೇನ್ ಮಾಡಿದೀವಿ, ವಿ ಹ್ಯಾವ್ ರಿಪ್ರೆಸೆಂಟೆಡ್ ಬೈ ದ ಟೂ ಸೈಡ್ಸ್ ಆಫ್ ಅ ಟ್ರಯಾಂಗಲ್, ಎರಡು ಸೈಡ್ಸ್ ಆಫ್ ದ ಟ್ರಯಾಂಗಲ್ ಇಂದ ರಿಪ್ರೆಸೆಂಟ್ ಮಾಡಿದ್ವಿ. ಹಂಗಂದ್ರೆ ಇವೆರಡದ್ದು ರಿಸಲ್ಟೆಂಟ್ ಅಂದ್ರೆ ಇವೆರಡು ಸೇರಿರೋದ್ರಿಂದ ಏನ್ ಎಫೆಕ್ಟ್ ಪ್ರೊಡ್ಯೂಸ್ ಆಗುತ್ತಲ್ಲ, ದಟ್ ಇಸ್ ದ ರಿಸಲ್ಟೆಂಟ್ ವೆಕ್ಟರ್. ರಿಸಲ್ಟೆಂಟ್ ವೆಕ್ಟರ್ ನಾವೇನ್ ಮಾಡಿದ್ವಿ ಅಂದ್ರೆ ಯು ಹ್ಯಾವ್ ಟೇಕನ್ ಇಟ್ ಅಲಾಂಗ್ ದ ಥರ್ಡ್ ಸೈಡ್ ಆಫ್ ದಿ ಟ್ರಯಾಂಗಲ್ ಟೇಕನ್ ಇನ್ ರಿವರ್ಸ್ ಆರ್ಡರ್. ಇವೆರಡು ವೆಕ್ಟರ್ ನಾವು ಏನ್ ಮಾಡಿದ್ವಿ, ಯು ಹ್ಯಾವ್ ಟೇಕನ್ ಇಟ್ ಇನ್ ಸೇಮ್ ಆರ್ಡರ್. ರಿಸಲ್ಟೆಂಟ್ ವೆಕ್ಟರ್ ನಾವೇನ್ ಮಾಡಿದ್ವಿ, ಯು ಹ್ಯಾವ್ ಟೇಕನ್ ಇಟ್ ಇನ್ ದ ರಿವರ್ಸ್ ಆರ್ಡರ್. ಇದು ನೋಡಲಿ, ಇದು ಆಂಟಿ ಕ್ಲಾಕ್ ವೈಸ್ ಬರ್ತಾ ಇದೆ, ಇದು ಯಾವ ರೀತಿ ಬರ್ತಾ ಇದೆ, ಇದು ಕ್ಲಾಕ್ ವೈಸ್ ಒಳಗೆ ಬರ್ತದೆ. ದಿಸ್ ಇಸ್ ದ ಟ್ರಯಾಂಗಲ್ ಆಫ್ ವೆಕ್ಟರ್ ಎಡಿಷನ್. ಅಂದ್ರೆ ವೆಕ್ಟರ್ ಆರ್ ಅನ್ನ ನಾವು ಏನಂತ ತಿಳ್ಕೊಂಡ್ರೆ ವೆಕ್ಟರ್ ಆರ್ ಕ್ಯಾನ್ ರಿಟನ್ ಆಸ್ ವೆಕ್ಟರ್ ಎ ಪ್ಲಸ್ ವೆಕ್ಟರ್ ಬಿ. ಟ್ರಯಾಂಗಲ್ ಆಫ್ ವೆಕ್ಟರ್ ಎಡಿಷನ್ ಏನ್ ಹೇಳ್ತಂತಂದ್ರೆ ಇಫ್ ಟೂ ವೆಕ್ಟರ್ಸ್ ಆರ್ ರಿಪ್ರೆಸೆಂಟೆಡ್ ಇನ್ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್ಸ್ ಬೈ ಟೂ ಸೈಡ್ಸ್ ಆಫ್ ಅ ಟ್ರಯಾಂಗಲ್ ಟೇಕನ್ ಇನ್ ಸೇಮ್ ಆರ್ಡರ್ ದೆನ್ ದ ರಿಸಲ್ಟೆಂಟ್ ಇಸ್ ಟೇಕನ್ ಅಲಾಂಗ್ ದ ಥರ್ಡ್ ಸೈಡ್ ಆಫ್ ದ ಟ್ರಯಾಂಗಲ್ ಟೇಕನ್ ಇನ್ ರಿವರ್ಸ್ ಆರ್ಡರ್. ನಾವು ವೆಕ್ಟರ್ ಎ ಮತ್ತು ವೆಕ್ಟರ್ ಬಿ ಅನ್ನೋ ಎರಡು ವೆಕ್ಟರ್ಸ್ ಅನ್ನ ತಗೊಂಡಿದ್ದೀವಿ, ಇವೆರಡು ರಿಸಲ್ಟೆಂಟ್ ನಾವೇನು ತಗೊಂಡಿದ್ದೀವಿ, ಯುವರ್ ಟೇಕನ್ ಇಟ್ ಆಸ್ ವೆಕ್ಟರ್ ಆರ್. ನೋಡಿ, ವೆಕ್ಟರ್ ಆರ್ ಇಸ್ ಈಕ್ವಲ್ ಟು ವೆಕ್ಟರ್ ಎ ಪ್ಲಸ್ ವೆಕ್ಟರ್ ಬಿ. ದಿಸ್ ಇಸ್ ಅಬೌಟ್ ದ ಟ್ರಯಾಂಗಲ್ ಲಾ ಆಫ್ ವೆಕ್ಟರ್ ಎಡಿಷನ್. ನೆಕ್ಸ್ಟ್ ಅದೇ ರೀತಿ ಇವಾಗ ಪ್ಯಾರಲಲೋಗ್ರಾಮ್ ಲಾ ಆಫ್ ವೆಕ್ಟರ್ ಎಡಿಷನ್ ಒಳಗಡೆ ಇವಾಗ ನಾವು ಎರಡು ವೆಕ್ಟರ್ಸ್ ಅನ್ನ ಹೆಂಗ್ ರಿಪ್ರೆಸೆಂಟ್ ಮಾಡ್ತೀವಿ ಅಂದ್ರೆ ವಿ ಆರ್ ರಿಪ್ರೆಸೆಂಟಿಂಗ್ ದ ಟೂ ವೆಕ್ಟರ್ಸ್ ಅಲಾಂಗ್ ದಿ ಟೂ ಅಡ್ಜಸೆಂಟ್ ಸೈಡ್ಸ್ ಆಫ್ ಅ ಟ್ರಯಾಂಗಲ್, ಸಾರಿ ಟೂ ಅಡ್ಜಸೆಂಟ್ ಸೈಡ್ಸ್ ಆಫ್ ಅ ಪ್ಯಾರಲಲೋಗ್ರಾಮ್ ಟೇಕನ್ ಫ್ರಮ್ ಎ ಪಾಯಿಂಟ್. ಯಾವುದೋ ಒಂದು ಪಾಯಿಂಟ್ ಇಂದ ಎರಡು ವೆಕ್ಟರ್ಸ್ ಸ್ಟಾರ್ಟ್ ಆಗ್ತವೆ, ವೆಕ್ಟರ್ ಎ ಮತ್ತು ವೆಕ್ಟರ್ ಬಿ ಎರಡು ಏನಾಗ್ತಾವೆ, ದೇ ಆರ್ ಸ್ಟಾರ್ಟಿಂಗ್ ಫ್ರಮ್ ದ ಸೇಮ್ ಪಾಯಿಂಟ್ ಅಂಡ್ ದೀಸ್ ಟೂ ವೆಕ್ಟರ್ಸ್ ಆರ್ ದಿ ಅಡ್ಜಸೆಂಟ್ ಸೈಡ್ಸ್ ಆಫ್ ಎ ಪ್ಯಾರಲಲೋಗ್ರಾಮ್. ಓಕೆ, ಇದೊಂದು ಪ್ಯಾರಲಲೋಗ್ರಾಮ್ ದೆನ್ ದೇ ರಿಸಲ್ಟ್ ಎರಡು ವೆಕ್ಟರ್ಸ್ ರಿಸಲ್ಟ್ ಅಂತ ಎಲ್ಲಿ ರಿಪ್ರೆಸೆಂಟ್ ಮಾಡ್ತಂದ್ರೆ ಇಟ್ ಇಸ್ ರಿಪ್ರೆಸೆಂಟೆಡ್ ಅಲಾಂಗ್ ದಿ ಡೈಗನಲ್, ಡೈಗನಲ್ ಟೇಕನ್ ಫ್ರಮ್ ದ ಸೇಮ್ ಪಾಯಿಂಟ್. ಇವೆರಡು ವೆಕ್ಟರ್ಸ್ ಯಾವ ಪಾಯಿಂಟ್ ಇಂದ ತಗೊಂಡಿದ್ದಾವಲ್ಲ, ಇದು ರಿಸಲ್ಟ್ ಅಂತ ಡೈಗನಲ್ ಅಲ್ಲಿ ಏನ್ ಮಾಡ್ಬೇಕು, ಯು ಹ್ಯಾವ್ ಟು ಟೇಕ್ ಇಟ್ ಫ್ರಮ್ ದ ಸೇಮ್ ಪಾಯಿಂಟ್ ವೇರ್ ದ ಟೂ ವೆಕ್ಟರ್ಸ್ ಆರ್ ಸ್ಟಾರ್ಟಿಂಗ್ ಹಿಯರ್. ಓಕೆ, ದಿಸ್ ಇಸ್ ದ ಪ್ಯಾರಲಲೋಗ್ರಾಮ್ ಲಾ ಆಫ್ ವೆಕ್ಟರ್ ಎಡಿಷನ್. ಪ್ಯಾರಲಲೋಗ್ರಾಮ್ ಲಾ ಆಫ್ ವೆಕ್ಟರ್ ಎಡಿಷನ್ ಏನ್ ಹೇಳುತ್ತೆ ಅಂತಂದ್ರೆ ಇವನ ಎರಡು ವೆಕ್ಟರ್ಸ್ ಅನ್ನ ಅಡ್ಜಸೆಂಟ್ ಸೈಡ್ಸ್ ಆಫ್ ದ ಪ್ಯಾರಲಲೋಗ್ರಾಮ್ ಇಂದ ರಿಪ್ರೆಸೆಂಟ್ ಮಾಡ್ತೀವಿ. ಓಕೆ, ಒಂದು ಪಾಯಿಂಟ್ ಇಂದ ಎರಡು ವೆಕ್ಟರ್ ಸ್ಟಾರ್ಟ್ ಆಗ್ತದೆ, ಅವು ಎರಡು ವೆಕ್ಟರ್ಸ್ ರಿಸಲ್ಟ್ ಅಂತ ಎಲ್ಲಿ ರಿಪ್ರೆಸೆಂಟ್ ಮಾಡ್ತಂದ್ರೆ ಇಟ್ ಇಸ್ ರಿಪ್ರೆಸೆಂಟೆಡ್ ಬೈ ದ ಡೈಗನಲ್ ಆಫ್ ದ ಪ್ಯಾರಲಲೋಗ್ರಾಮ್ ಟೇಕನ್ ಫ್ರಮ್ ದ ಸೇಮ್ ಪಾಯಿಂಟ್. ಎರಡು ವೆಕ್ಟರ್ಸ್ ಅನ್ನು ಯಾವ ಪಾಯಿಂಟ್ ಇಂದ ತಗೊಂಡಿದ್ವಿ ಅದೇ ಪಾಯಿಂಟ್ ಇಂದ ರಿಸಲ್ಟ್ ಅಂತ ತೋರಿಸ್ತೀವಿ. ವೆಕ್ಟರ್ ಆರ್ ಇಸ್ ಈಕ್ವಲ್ ಟು ಏನಾಗುತ್ತೆ, ವೆಕ್ಟರ್ ಎ ಪ್ಲಸ್ ವೆಕ್ಟರ್
b. Okay, this is the resultant of the two vectors. Okay, this is about the parallelogram law of vector addition. Adhe rithi vaga subtraction. Subtraction of two vectors maadabekadu. Ivaga ee now eradu vectors konu. Ile vector a matte vector b annadu vector. ಇವೆರಡು ವೆಕ್ಟರ್ಸ್ ಅನ್ನು ನಾವು ಸಬ್ಸ್ಟ್ರಾಕ್ಟ್ ಮಾಡಬೇಕಂತಂದ್ರೆ ನಾವೇನ್ ಮಾಡಬೇಕಂದ್ರೆ ವಿ ಹ್ಯಾವ್ ಟು ಡ್ರಾ ಅ ನೆಗೆಟಿವ್ ವೆಕ್ಟರ್ ಆಫ್ ವೆಕ್ಟರ್ ಬಿ. ವೆಕ್ಟರ್ ಬಿ ದ ನೆಗೆಟಿವ್ ವೆಕ್ಟರ್ ಏನಾಗುತ್ತೆ? ಮೈನಸ್ ವೆಕ್ಟರ್ ಬಿ. ಹಾಗಿದ್ರೆ ಈ ವೆಕ್ಟರ್ ಮ್ಯಾಗ್ನಿಟ್ಯೂಡ್ ಎಷ್ಟೈತಲ್ಲ ಅಷ್ಟೇ ಮ್ಯಾಗ್ನಿಟ್ಯೂಡ್ ಅನ್ನ ಅಪೋಸಿಟ್ ಡೈರೆಕ್ಷನ್ ಆಗಿ ಇಂಡಿಕೇಟ್ ಮಾಡಿದ್ರೆ ಈ ವೆಕ್ಟರ್ ಏನು ಇಂಡಿಕೇಟ್ ಮಾಡುತ್ತೆ? ಇಟ್ ಇಂಡಿಕೇಟ್ಸ್ ನೆಗೆಟಿವ್ ಆಫ್ ವೆಕ್ಟರ್ ಬಿ. ವೆಕ್ಟರ್ ಬಿ ದ ನೆಗೆಟಿವ್ ಆಫ್ ಅ ವೆಕ್ಟರ್. ಹಾಗಿದ್ರೆ ಇದು ರಿಸಲ್ಟ್ ಅನ್ನ ಈ ಡೈರೆಕ್ಷನ್ ಇಂಡಿಕೇಟ್ ಮಾಡುತ್ತೆ. ಓಕೆ, ಅಂದ್ರೆ ಏನಾಗುತ್ತೆ? ದಿಸ್ ಇಂಡಿಕೇಟ್ ದ ರಿಸಲ್ಟೆಂಟ್ ವೆಕ್ಟರ್. ವೆಕ್ಟರ್ r = ಏನಾಗುತ್ತೆ? ವೆಕ್ಟರ್ a ಪ್ಲಸ್ ಮೈನಸ್ ಆಫ್ ವೆಕ್ಟರ್ b. ಅಂದ್ರೆ ಇದು ಮ್ಯಾಗ್ನಿಟ್ಯೂಡ್ ಇದರದು ಎಷ್ಟಿದೆ? ವೆಕ್ಟರ್ ಮೈನಸ್ ವೆಕ್ಟರ್ b = ಏನಾಗುತ್ತೆ? ವೆಕ್ಟರ್ r = ವೆಕ್ಟರ್ a ಮೈನಸ್ ವೆಕ್ಟರ್ b. ದಿಸ್ ಇಸ್ ದಿ ಸಬ್ಸ್ಟ್ರಾಕ್ಷನ್ ಆಫ್ ಅ ವೆಕ್ಟರ್. मल्टीप्लिकेशन ऑफ अ वेक्टर बाय अ स्केलर. मल्टीप्लिकेशन ऑफ अ वेक्टर वेक्टर बाय स्केलर अथवा रियल नंबर. वेक्टर ना रियल नंबर इन मल्टीप्लाई मार्ट गए थे. ओके, वेक्टर ना रियल नंबर इन मल्टीप्लाई मार्ट गए थे. अगेन वी आर गेटिंग अ वेक्टर. ಇವಾಗ ನಾನು ವೆಕ್ಟರ್ ಎ ನ ನಾವೇನ್ ಮಾಡ್ತೀವಿ? ವಿ ಆರ್ ಮಲ್ಟಿಪ್ಲೈಂಗ್ ಬೈ ಅ ರಿಯಲ್ ನಂಬರ್ ಎಂ ಅಂತ ತಿಳ್ಕೊಂಡು. ಇವಾಗ ಈ ವೆಕ್ಟರ್ ನ ರಿಯಲ್ ನಂಬರ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಅಗೇನ್ ವಿ ಆರ್ ಗೆಟಿಂಗ್ ದ ವೆಕ್ಟರ್ ಕ್ವಾಂಟಿಟಿ. ಇವಾಗ ಎಕ್ಸಾಂಪಲ್ ಫಾರ್ ದಟ್ ಇಸ್ ಫೋರ್ಸ್. ಫೋರ್ಸ್ ಇಸ್ ಅ ವೆಕ್ಟರ್ ಕ್ವಾಂಟಿಟಿ. ಫೋರ್ಸ್ ಇಸ್ ಈಕ್ವಲ್ ಟು ಮಾಸ್ ಇಂಟು ಅಕ್ಸಲರೇಷನ್. ಅಕ್ಸಲರೇಷನ್ ಇಸ್ ಅ ವೆಕ್ಟರ್ ಕ್ವಾಂಟಿಟಿ, ಮಾಸ್ ಇಸ್ ಅ ಸ್ಕೇಲಾರ್ ಕ್ವಾಂಟಿಟಿ. ಇದೆ ಒಂದು ಸ್ಕೇಲಾರ್ ಕ್ವಾಂಟಿಟಿ. ಸ್ಕೇಲಾರ್ ಕ್ವಾಂಟಿಟಿ ಒಳಗೆ ಬರೀ ಏನಿರ್ತದೆ? ಮ್ಯಾಗ್ನಿಟ್ಯೂಡ್ ಇರುತ್ತೆ. ಒಂದು ಮ್ಯಾಗ್ನಿಟ್ಯೂಡ್ ಅನ್ನೋಂಥ ಕ್ವಾಂಟಿಟಿನ ಇವೆಲ್ಲ ವೆಕ್ಟರ್ ಜೊತೆಗೆ ಮಲ್ಟಿಪ್ಲೈ ಮಾಡಿದಾಗ ನಮಗೆ ಮತ್ತೆ ಯಾವ ಕ್ವಾಂಟಿಟಿ ಬರುತ್ತೆ? ವಿ ಆರ್ ಗೆಟಿಂಗ್ ಅ ವೆಕ್ಟರ್ ಕ್ವಾಂಟಿಟಿ. ದಿಸ್ ಇಸ್ ಅಬೌಟ್ ದ ಅಡಿಷನ್ ಆಫ್ ಅ ವೆಕ್ಟರ್, ಸಬ್ಸ್ಟ್ರಾಕ್ಷನ್ ಆಫ್ ಅ ವೆಕ್ಟರ್ ಆ್ಯಂಡ್ ಮಲ್ಟಿಪ್ಲಿಕೇಶನ್ ಆಫ್ ಅ ವೆಕ್ಟರ್ ಬೈ ಅ ರಿಯಲ್ ನಂಬರ್ ಆರ್ ಅ ಸ್ಕೇಲಾರ್ ಕ್ವಾಂಟಿಟಿ. ಓಕೆ, ನಾವು ವಿಲ್ ಸ್ಟಡಿ ದಿ Now we'll study the expression for resultant of two vectors. Okay, two concurrent vectors is the expression na derive madala. Expression for resultant of two concurrent vectors. Ivaga na yeradu vectors anna thonanu. Okay, idond vector, vector a, ina vector vector b anta thonanu. Okay, concurrent vectors. Okay, ivu yeradu vectors anna naavu enu madbeku? Ivu yeradu vectors anna naavu enu madtidre? We represent by the sides of the parallelogram. Adjacent sides of the parallelogram ಅಂತ represent ಮಾಡ್ತೀವಿ. ಇದು resultant it is taken along the diagonal. Diagonal ವರ್ಕ್ ಮಾಡೋಣ. ನಾವೇನು ತಗೋಣ? resultant ನ ವೆಕ್ಟರ್ r ಅಂತ ತಗೋಣ. ಓಕೆ, ಎರಡು ವೆಕ್ಟರ್ಸ್ ಮಧ್ಯೆ ಇರುವಂತ ಆಂಗಲ್ ನಾವೇನು ತಗೋಣ ಅಂದ್ರೆ ವಿಲ್ ಟೇಕ್ ದಸ್ ಥೀಟಾ. ಥೀಟಾ ಇಸ್ ದಿ ಆಂಗಲ್ ಬಿಟ್ವೀನ್ ದ ಟೂ ವೆಕ್ಟರ್ಸ್, ವೆಕ್ಟರ್ a ಮತ್ತೆ ವೆಕ್ಟರ್ b. resultant ಟು ಮತ್ತೆ ಫಸ್ಟ್ ವೆಕ್ಟರ್, ವೆಕ್ಟರ್ ಎ ಮತ್ತೆ ಇರುವಂತ ಆಂಗಲ್ ನಾವೇನು ತಗೋಣ ಅಂದ್ರೆ ವಿಲ್ ಟೇಕ್ ಇಟ್ ಆಸ್ ಆಲ್ಫಾ ಅಂತ ತಗೋಣ. ಈ ಪಾಯಿಂಟ್ ಅನ್ನ ಎ, ಬಿ, ಸಿ, ಈ ಪಾಯಿಂಟ್ ಅನ್ನ ತಗೋಣ ಡಿ ಅಂತ ತಿಳ್ಕೊಳ. ಇಲ್ಲಿ ನಾವು ಎ ಡಿ ನ ಎಕ್ಸ್ಟೆಂಡ್ ಮಾಡಿ ಇಲ್ಲಿ ಒಂದು ಪರ್ಪೆಂಡಿಕ್ಯುಲರ್ ಲೈನ್ ಡ್ರಾ ಮಾಡಿ. ಇಲ್ಲಿ ಪರ್ಪೆಂಡಿಕ್ಯುಲರ್ ಲೈನ್ ಡ್ರಾ ಮಾಡ್ತಾವಲ್ಲ ಐ ಆ ಈ ಸೈಡ್ ಅನ್ನ ತಗೋಣ ಇ ಅಂತ ತಿಳ್ಕೊಳ. ಫ್ರಮ್ ಜಾಮೆಟ್ರಿ ಇವೆರಡು ಆಂಗಲ್ಸ್ ಏನಿರುತ್ತೋ ಈಕ್ವಲ್ ಇರುತ್ತೆ. ದಿಸ್ ಆಂಗಲ್ ಇಸ್ ಆಲ್ಸೋ ಈಕ್ವಲ್ ಟು ಥೀಟಾ. ನಾವೇನ್ ಮಾಡ್ತೀವಿ ಅಂದ್ರೆ ನಾ ಎರಡು ವೆಕ್ಟರ್ ತಗೊಂಡಿದ್ದೀನಿ, ವೆಕ್ಟರ್ ಎ ಮತ್ತೆ ವೆಕ್ಟರ್ ಬಿ. ಇವೆರಡು ವೆಕ್ಟರ್ಸ್ ಏನಿವು? ದೇ ಆರ್ ಕನ್ಕರೆಂಟ್ ವೆಕ್ಟರ್ಸ್, ದಟ್ ಮೀನ್ಸ್ ದೇ ಆರ್ ಸ್ಟಾರ್ಟಿಂಗ್ ಫ್ರಮ್ ದ ಸೇಮ್ ಪಾಯಿಂಟ್ ಎ. ಇವೆರಡು ವೆಕ್ಟರ್ ಮಧ್ಯೆ ಇರುವಂತ ಆಂಗಲ್ ಎಷ್ಟು? ಥೀಟಾ. ಇವೆರಡು ವೆಕ್ಟರ್ಸ್ ಅನ್ನ ನಾವೇನ್ ಮಾಡ್ತೀವಿ ಅಂದ್ರೆ ವಿ ರೀಪ್ರೆಸೆಂಟ್ ಬೈ ದ ಅಡ್ಜಸೆಂಟ್ ಸೈಡ್ಸ್ ಆಫ್ ದ ಪ್ಯಾರಲೋಗ್ರಾಮ್. ಹಂಗಾರೆ ಇವೆರಡು ವೆಕ್ಟರ್ಸ್ ಅದು ರಿಸಲ್ಟೆಂಟ್ ಎಲ್ಲಿ ಬರುತ್ತೆ? ಇಟ್ ಇಸ್ ಟೇಕನ್ ಅಲಾಂಗ್ ದಿ ಡೈಗನಲ್, ಟೇಕನ್ ಫ್ರಮ್ ದ ಸೇಮ್ ಪಾಯಿಂಟ್. ಇವೆರಡು ವೆಕ್ಟರ್ಸ್ ಯಾವ ಪಾಯಿಂಟ್ ಇಂದ ಸ್ಟಾರ್ಟ್ ಆಗುತ್ತೋ ಇದು ರಿಸಲ್ಟೆಂಟ್ ಏನಾಗುತ್ತೆ? ಸೇಮ್ ಅದೇ ಪಾಯಿಂಟ್ ಇಂದ ಸ್ಟಾರ್ಟ್ ಆಗುತ್ತೆ. ಈಗ ರಿಸಲ್ಟೆಂಟ್ ಮತ್ತೆ ವೆಕ್ಟರ್ ಎ ಮಧ್ಯೆ ಇರೋ ಆಂಗಲ್ ನಾವೇನು ನೋಡಿದೀವಿ?
ನಾವು ಟೇಕಿದ ಆಂಗಲ್ ಆಸ್ ಆಲ್ಫಾ ಅಂತ ತಿಳ್ಕೊಂಡಿದ್ದೀವಿ. ಓಕೆ, ಇವಾಗ ಇಲ್ಲಿ ಇದಕ್ಕೆ ಒಂದು ಎಕ್ಸ್ಪ್ರೆಷನ್ ಡಿರೈವ್ ಮಾಡೋಣ. ಇಲ್ಲಿ ಎಕ್ಸ್ಪ್ರೆಷನ್ ಡಿರೈವ್ ಮಾಡಬೇಕಾದ್ರೆ ಹಿಯರ್ ವಿ ಹ್ಯಾವ್ ಟೂ ಎಕ್ಸ್ಪ್ರೆಷನ್. ಓಕೆ, ಎರಡು ಎಕ್ಸ್ಪ್ರೆಷನ್ ಯಾವುದಕ್ಕೆ ಬರ್ತದೆ ಅಂದರೆ ಫಸ್ಟ್ ಎಕ್ಸ್ಪ್ರೆಷನ್ ಈಸ್ ಫಾರ್ ದ ಮ್ಯಾಗ್ನಿಟ್ಯೂಡ್ ಆಫ್ ರಿಸಲ್ಟೆಂಟ್. ರಿಸಲ್ಟೆಂಟದ್ದು ಮ್ಯಾಗ್ನಿಟ್ಯೂಡ್ ಎಷ್ಟಿದೆ ಅನ್ನೋದಕ್ಕೆ ಒಂದು ಎಕ್ಸ್ಪ್ರೆಷನ್ನು. ನೆಕ್ಸ್ಟ್ ರಿಸಲ್ಟೆಂಟದ್ದು ಡೈರೆಕ್ಷನ್ ಎಷ್ಟಿದೆ ಅನ್ನೋದಕ್ಕೆ ಒಂದು ಎಕ್ಸ್ಪ್ರೆಷನ್. ಫಸ್ಟ್ ನಾವಿವಾಗ ಏನು ಮಾಡೋಣ ಅಂದರೆ ವಿ ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಮ್ಯಾಗ್ನಿಟ್ಯೂಡ್ ಆಫ್ ಅ ಗಿವನ್ ವೆಕ್ಟರ್. ಇವಾಗ ನಾವಿಲ್ಲಿ ಫಸ್ಟ್ ಮ್ಯಾಗ್ನಿಟ್ಯೂಡ್ ಫೈಂಡ್ ಔಟ್ ಮಾಡಬೇಕಂತ. ಮ್ಯಾಗ್ನಿಟ್ಯೂಡ್ ಫೈಂಡ್ ಔಟ್ ಮಾಡೋಕ್ಕಂದ್ರೆ ಇನ್ ಟ್ರಯಾಂಗಲ್ ಎ ಸಿಇ, ಎ ಸಿಇ ಇದೊಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಮಾತಾಡೋಣ. ಈ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಒಳಗಡೆ ನಾವು ಪೈಥಾಗೊರಸ್ ಥಿಯರಮನ್ನು ಅಪ್ಲೈ ಮಾಡೋಣ. ಪೈಥಾಗೊರಸ್ ಥಿಯರಮ್ ಅಪ್ಲೈ ಮಾಡಿದಾಗ ಏನಾಗುತ್ತೆ ಅಂದರೆ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ, ಎ ಇ ಸ್ಕ್ವೇರ್ ಪ್ಲಸ್ ಇ ಸಿ ಸ್ಕ್ವೇರ್. ಇಲ್ಲಿ ನಾವು ಎ ಇ ಏನಂತ ಬರಿಬೋದು ಅಂದರೆ ಎ ಇ ಕ್ಯಾನ್ ರಿಟನ್ ಆಸ್ ಎ ಡಿ ಪ್ಲಸ್ ಡಿ ಇ. ಎ ಇ ಸ್ಕ್ವೇರ್ ಏನು ಬರಿಬೋದು, ಎ ಡಿ ಪ್ಲಸ್ ಡಿ ಇ ಹೋಲ್ ಸ್ಕ್ವೇರ್ ಪ್ಲಸ್ ಇ ಸಿ ಸ್ಕ್ವೇರ್. ಇಲ್ಲಿ ಎ ಡಿ ಪ್ಲಸ್ ಡಿ ಇ ಹೋಲ್ ಸ್ಕ್ವೇರ್ ಅನ್ನ ಸ್ಪ್ಲಿಟ್ ಮಾಡೋಣ. ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂದರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಟೂ ಎ ಬಿ. ಈ ಟೂ ಎ ಬಿ ಫಾರ್ಮ್ ಒಳಗೆ ನಾವು ಸ್ಪ್ಲಿಟ್ ಮಾಡಿ ಪ್ಲಸ್ ಇ ಸಿ ಸ್ಕ್ವೇರ್. ಇಲ್ಲಿ ನಾವು ವ್ಯಾಲ್ಯೂಸ್ ಅನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. ಎ ಡಿ ವ್ಯಾಲ್ಯೂ, ಎ ಡಿ ವ್ಯಾಲ್ಯೂ ಈಕ್ವಲ್ ಏನಿದೆ, ಇಲ್ಲಿ ವೆಕ್ಟರ್ ಎ ಇದೆಯಲ್ಲ, ಇದು ಮ್ಯಾಗ್ನಿಟ್ಯೂಡ್ ಏನಾಗುತ್ತೆ, ಇದು ಮ್ಯಾಗ್ನಿಟ್ಯೂಡ್ ಅನ್ನು ನಾವು ಬರೀ ಎ ಅಂತ ರಿಪ್ರೆಸೆಂಟ್ ಮಾಡ್ಬೋದು. ಅಂದರೆ ಎ ಡಿ ಸ್ಕ್ವೇರ್ ಇಸ್ಕೊಂಡು ಎ ಸ್ಕ್ವೇರ್ ಪ್ಲಸ್ ಡಿ ಇ ಸ್ಕ್ವೇರ್ ನಂಗೆ ಹೇಳೋಣ ಪ್ಲಸ್ ಟೂ ಎ ಡಿ ವ್ಯಾಲ್ಯೂನ ಎ ಸಬ್ಸ್ಟಿಟ್ಯೂಟ್ ಮಾಡ್ರಿ, ಡಿ ಇ ನಂಗೆ ಹೇಳೋಣ ಪ್ಲಸ್ ಇ ಸಿ ಸ್ಕ್ವೇರ್, ಇದು ಈಕ್ವೇಶನ್ ನಂಬರ್ ಒನ್ ಅಂತ ತಿಳ್ಕೊಳ್ಳೋಣ. ನೆಕ್ಸ್ಟ್ ಅದೇ ರೀತಿ ಸ್ಕ್ರೀನ್ ಟ್ರಯಾಂಗಲ್ ಡಿ ಇ ಸಿ, ಡಿ ಇ ಸಿ, ಡಿ ಇ ಸಿ ಇಸ್ ಆಲ್ಸೋ ರೈಟ್ ಆ್ಯಂಗಲ್ ಟ್ರಯಾಂಗಲ್. ಇದಕ್ಕೂ ಪೈಥಾಗೊರಸ್ ಥಿಯರಮ್ ಅಪ್ಲೈ ಮಾಡೋಣ. ಪೈಥಾಗೊರಸ್ ಥಿಯರಮ್ ಅಪ್ಲೈ ಮಾಡಿದ್ರೆ ಏನಾಗುತ್ತೆ, ಡಿ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ, ಡಿ ಇ ಸ್ಕ್ವೇರ್ ಪ್ಲಸ್ ಇ ಸಿ ಸ್ಕ್ವೇರ್. ಇದನ್ನ ಈಕ್ವೇಶನ್ ನಂಬರ್ ಟೂ ಅಂತ ತಿಳ್ಕೊಳ್ಳೋಣ. ನೆಕ್ಸ್ಟ್ ಈ ಟ್ರಯಾಂಗಲ್, ಇದೇ ಟ್ರಯಾಂಗಲ್ ಒಳಗಡೆ, ಈ ಟ್ರಯಾಂಗಲ್ ಒಳಗಡೆ ಸೈನ್ ಥೀಟಾ, ಸೈನ್ ಥೀಟಾ ಫಾರ್ಮುಲಾ ಏನಿದೆ ಅಂತಂದ್ರೆ ಸೈನ್ ಥೀಟಾ ವಿ ಹ್ಯಾವ್ ಅಪೋಸಿಟ್ ಬೈ ಹೈಪೋಟನಸ್ ಸೈಡ್. ಅದೇ ರೀತಿ ಕಾಸ್ ಥೀಟಾ ಫಾರ್ಮುಲಾ ಏನಿದೆ, ಅಡ್ಜಸೆಂಟ್ ಬೈ ಹೈಪೋಟನಸ್ ಸೈಡ್. ಸೈನ್ ಥೀಟಾ, ಸೈನ್ ಥೀಟಾ ಆ್ಯಂಗಲ್ ಥೀಟಾ ಇದೆ, ಅಪೋಸಿಟ್ ಸೈಡ್ ಯಾವುದು, ಸಿಇ ಅಥವಾ ಇ ಸಿ. ಅಪೋಸಿಟ್ ಸೈಡ್ ಇ ಸಿ ಡಿವೈಡೆಡ್ ಬೈ ಹೈಪೋಟನಸ್ ಸೈಡ್ ಯಾವುದು, ಡಿ ಸಿ. ಹೀಗಿದ್ರೆ ಇ ಸಿ ಇಸ್ ಈಕ್ವಲ್ ಟು ಡಿ ಸಿ ನ ಈಕಡೆ ತೋರಿ ಪಡೆದಲ್ಲಿ ಡಿ ಸಿ, ಡಿ ಸಿ ಇಸ್ ಈಕ್ವಲ್ ಟು ಎ ಬಿ, ದಟ್ ಇಸ್ ಈಕ್ವಲ್ ಟು ಬಿ, ಬಿ ಸೈನ್ ಥೀಟಾ ಮ್ಯಾಗ್ನಿಟ್ಯೂಡ್. ನೆಕ್ಸ್ಟ್ ಅದೇ ರೀತಿ ಕಾಸ್ ಥೀಟಾ, ಕಾಸ್ ಥೀಟಾ ಏನಿದೆ, ಅಡ್ಜಸೆಂಟ್ ಬೈ ಹೈಪೋಟನಸ್ ಸೈಡ್, ಅಡ್ಜಸೆಂಟ್ ಸೈಡ್ ಯಾವುದು, ಡಿ ಇ, ಡಿ ಇ ಡಿವೈಡೆಡ್ ಬೈ ಹೈಪೋಟನಸ್ ಸೈಡ್ ಡಿ ಸಿ. ದೆನ್ ವಿಲ್ ಗೆಟ್ ಡಿ ಇ ಇಸ್ ಈಕ್ವಲ್ ಟು ಡಿ ಸಿ ಇಂಟು ಕಾಸ್ ಥೀಟಾ, ಡಿ ಸಿ ವ್ಯಾಲ್ಯೂ ಎಷ್ಟಿದೆ, ಬಿ, ಡಿ ಇ ಇಸ್ ಈಕ್ವಲ್ ಟು ಬಿ ಕಾಸ್ ಥೀಟಾ. ಈಕ್ವೇಶನ್ ನಂಬರ್ ತ್ರೀ ಮತ್ತೆ ಈಕ್ವೇಶನ್ ನಂಬರ್ ಫೋರ್ ಅಂತ ತಿಳ್ಕೊಳ್ಳೋಣ. ಇವಾಗ ಈಕ್ವೇಶನ್ ಫೋರ್ ಮತ್ತೆ ಈಕ್ವೇಶನ್ ಟೂನ ಈಕ್ವೇಶನ್ ಒನ್ ಒಳಗೆ ಸಬ್ಸ್ಟಿಟ್ಯೂಟ್ ಮಾಡೋಣ. ಈಕ್ವೇಶನ್ ಒನ್ ಒಳಗೆ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಅವಾಗ ಏನಾಗುತ್ತೆ, ಈಕ್ವೇಶನ್ ಒನ್ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಡಿ ಇ ಸ್ಕ್ವೇರ್ ಪ್ಲಸ್ ಇ ಸಿ ಸ್ಕ್ವೇರ್. ಡಿ ಇ ಸ್ಕ್ವೇರ್ ಪ್ಲಸ್ ಇ ಸಿ ಸ್ಕ್ವೇರ್ ವ್ಯಾಲ್ಯೂ ಇದೆ, ಇಟ್ ಇಸ್ ಈಕ್ವಲ್ ಟು ಡಿ ಸಿ ಸ್ಕ್ವೇರ್ ವಿಚ್ ಇಸ್ ಈಕ್ವಲ್ ಟು ಏನಿದೆ, ಬಿ ಏಟ್. ಅದು ನಾವೇನು ಬರಿಬೋದು ಅಂದರೆ ಇವೆರಡನ್ನು ಸೇರಿಸಿ ನಾವೇನು ಬರಿಬೋದು, ವಿ ಕ್ಯಾನ್ ರೈಟ್ ಇಟ್ ಆಸ್ ಡಿ ಸಿ ಸ್ಕ್ವೇರ್ ವಿಚ್ ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ, ಬಿ ಸಿ, ಸಾರಿ ಇದು ವಿಚ್ ಇಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಪ್ಲಸ್ ಟೂ ಎ. ಇಲ್ಲಿ ವ್ಯಾಲ್ಯೂ ಎಷ್ಟಿದೆ, ಡಿ ಇ ಇದೆ, ಟೂ ಎ ಇಂಟು ಡಿ ಇ, ಡಿ ಇ ವ್ಯಾಲ್ಯೂ ಎಷ್ಟಿದೆ, ಬಿ ಕಾಸ್ ಥೀಟಾ, ಬಿ ಕಾಸ್ ಥೀಟಾ ಸಬ್ಸ್ಟಿಟ್ಯೂಟ್ ಮಾಡೋಣ. ಡಿ ಸಿ ವ್ಯಾಲ್ಯೂ ಎಷ್ಟು, ಬಿ ಆಗುತ್ತೆ, ಬಿ ಸ್ಕ್ವೇರ್. ಅಂದರೆ ಆರ್ ಇಸ್ ಈಕ್ವಲ್ ಟು ಇಲ್ಲಿ ಆರ್ ಸ್ಕ್ವೇರ್ ಅದನ್ನ ಆರ್ ಸಬ್ಸ್ಟಿಟ್ಯೂಟ್ ಮಾಡಿ ಸ್ಕ್ವೇರ್ ರೂಟ್ ಅಪ್ಲೈ ಮಾಡಿದಾಗ ಕ್ರಿಕೆಟ್ ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಟೂ ಎ ಬಿ ಕಾಸ್ ಥೀಟಾ. ದಿಸ್ ಇಸ್ ಎಕ್ಸ್ಪ್ರೆಷನ್ ಫಾರ್ ಮ್ಯಾಗ್ನಿಟ್ಯೂಡ್ ಆಫ್ ರಿಸಲ್ಟ್. ಅದೇ ರೀತಿ ಇವಾಗ ಡೈರೆಕ್ಷನ್ ಆಫ್ ರಿಸಲ್ಟ್ ಅಂತ ಎಕ್ಸ್ಪ್ರೆಷನ್ ಡಿರೈವ್ ಮಾಡಬೇಕಂದ್ರೆ ವಿಲ್ ಟೇಕ್ ಟ್ರಯಾಂಗಲ್ ಎ ಇ ಸಿ, ಎ ಇ ಸಿ ಟ್ರಯಾಂಗಲ್ ಒಳಗಡೆ ಆಂಗಲ್ ಎಷ್ಟಿದೆ ಇಲ್ಲಿ, ಆಲ್ಫಾ. ನಾವು ವಿ ಹ್ಯಾವ್ ದ ಡೆಫಿನಿಷನ್ ಆಫ್ ಟ್ಯಾನ್ ಥೀಟಾ, ಟ್ಯಾನ್ ಥೀಟಾ ಏನಿದೆ, ಅಪೋಸಿಟ್ ಬೈ ಅಡ್ಜಸೆಂಟ್ ಸೈಡ್. ಅಪೋಸಿಟ್ ಸೈಡ್ ಯಾವುದು, ಇ ಸಿ, ಸಿಇ ಅಥವಾ ಇ ಸಿ ಅಪೋಸಿಟ್ ಸೈಡ್. ಅಡ್ಜಸೆಂಟ್ ಸೈಡ್ ಯಾವುದು, ಎ ಇ, ಇ ಸಿ ಡಿವೈಡೆಡ್ ಬೈ ಎ ಇ. ನಾವು ಎ ಇ ಏನಂತ ಬರಿಬೋದು, ಎ ಇ ಕ್ಯಾನ್ ರಿಟನ್ ಆಸ್ ಎ ಡಿ ಪ್ಲಸ್ ಡಿ ಇ ಅಂತ ಬರಿಬೋದು. ಎ ಡಿ ವ್ಯಾಲ್ಯೂ ಎಷ್ಟಿದೆ, ಎ ಇ, ಡಿ ಇ ವ್ಯಾಲ್ಯೂ ಎಷ್ಟಿದೆ, ಡಿ ಇ ವ್ಯಾಲ್ಯೂ ಇಸ್ ಈಕ್ವಲ್ ಟು ಬಿ ಕಾಸ್ ಥೀಟಾ. ಓಕೆ, ಟ್ಯಾನ್ ಆಲ್ಫಾ ಇಸ್ ಈಕ್ವಲ್ ಟು ಇ
EC divided by AD plus DE is there. EC value what? EC value is to EC value. EC value is equal to B sin theta. AD value is there. AD value is equal to A. DE value is equal to B cos theta. B cos theta substitute. DE value is equal to B cos theta. Okay, this is the expression for direction of the result. Result under the direction expression. Okay. Now we study the resolution of a vector. Resolution of a vector is the given vector. Okay. Given vector na now vector A and the given vector na two or more vectors I split one. Two or more vectors split model. Resolution of a vector. Okay? Splitting up of a given vector into two or more vectors. Okay? Resolution. Now, the vector. Vector A. E vector na two perpendicular vectors. Now resolve multiple. These vectors are called as the rectangular components. ಈ ವೆಕ್ಟರ್ ಇದೆಲ್ಲ ಈ ವೆಕ್ಟರ್ ನ ಸ್ಪ್ಲಿಟ್ ಮಾಡಿರುವಂತ ವೆಕ್ಟರ್ಸ್ ಗೆ ನಾವೇನೇನು ಕರಿತೀವಿ ಕಾಂಪೋನೆಂಟ್ಸ್ ಅಂತ ಕರಿತೀವಿ ಇಫ್ ದ ಕಾಂಪೋನೆಂಟ್ಸ್ ಆಫ್ ದ ವೆಕ್ಟರ್ ಆರ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್ ಕಾಂಪೋನೆಂಟ್ಸ್ ಆಫ್ ದ ವೆಕ್ಟರ್ ಪರ್ಪೆಂಡಿಕ್ಯುಲರ್ ಇತ್ತು ಅಂತಂದ್ರೆ ಅವಕ್ಕೆ ನಾವೇನು ಕರಿತೀವಿ ಕಾಲ್ಡ್ ಆಸ್ ಎ ರೆಕ್ಟ್ಯಾಂಗ್ಯುಲರ್ ಕಾಂಪೋನೆಂಟ್ಸ್ ರೆಕ್ಟ್ಯಾಂಗ್ಯುಲರ್ ಕಾಂಪೋನೆಂಟ್ಸ್ ಮೀನ್ಸ್ ದೀಸ್ ಆರ್ ದ ಕಾಂಪೋನೆಂಟ್ಸ್ ಆಫ್ ಅ ಗಿವನ್ ವೆಕ್ಟರ್ ವಿಚ್ ಆರ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್ ಇಲ್ಲಿ ಈ ವೆಕ್ಟರ್ ವೆಕ್ಟರ್ ಎ ಇದನ್ನ ಸ್ಪ್ಲಿಟ್ ಮಾಡಿದ್ವಿ ಅಲಾಂಗ್ ಎಕ್ಸ್ ಆಕ್ಸಿಸ್ ಮತ್ತೆ ಅಲಾಂಗ್ ವೈ ಆಕ್ಸಿಸ್ ಅಂತ ತಿಳ್ಕೊಂಡು ಅಲಾಂಗ್ ಎಕ್ಸ್ ಆಕ್ಸಿಸ್ ಸ್ಪ್ಲಿಟ್ ಮಾಡಿದ್ವಲ್ಲ ಇಲ್ಲಿ ನಾವು ಇದನ್ನ ವಿಲ್ ಟೇಕ್ ಇಟ್ ಆಸ್ ಎ ಎಕ್ಸ್ ಅಂತ ತಿಳ್ಕೊಂಡು ಅಲಾಂಗ್ ವೈ ಆಕ್ಸಿಸ್ ಇದನ್ನ ಸ್ಪ್ಲಿಟ್ ಮಾಡಿರೋದನ್ನ ವಿಲ್ ಟೇಕ್ ಇಟ್ ಆಸ್ ಎ ವೈ ಅಂತ ತಿಳ್ಕೊಂಡು ಎ ಎಕ್ಸ್ ಮತ್ತೆ ಎ ವೈ ವೆಕ್ಟರ್ ಎ ಮತ್ತೆ ಎ ಎಕ್ಸ್ ಮಧ್ಯೆ ಇರುವಂತ ಆಂಗಲ್ ಅನ್ನ ವಿಲ್ ಟೇಕ್ ಇಟ್ ಆಸ್ ಥೀಟಾ ಥೀಟಾ ಅಂತ ತಿಳ್ಕೊಂಡು ಇದನ್ನ ಒ ಎ ಬಿ ಸಿ ಅಂತ ತಿಳ್ಕೊಂಡು ಒ ಎ ಬಿ ಸಿ In triangle, O, B, C. O, B, C triangle over there. Triangle O, B, C. Sin theta. Sin theta definition is opposite side. Opposite side is B, C divided by hypotenuse side is O, B. Okay. B, C. B, C value is there. It will be equal to vector A, Y. The magnitude is there. It will be equal to A, Y. A y divided by OB vector A magnitude is E. That means we can write A y is equal to A sin theta. Next other thing, it is cos theta substitute. Cos theta substitute. Cos theta definition is adjacent side divided by hypotenuse side. Adjacent side is OC divided by hypotenuse side is OB is equal to OC is AX divided by OB is equal to A. This implies AX is equal to A cos theta. This is very important. Now, given vector, two rectangular components are split along X axis and along the Y axis split. Now, X axis is split given vector. E component value along X axis, AX, is just like that. AX is equal to this. It will be equal to AX is equal to AX is equal to A cos theta. If that is the AY is equal to A sin theta. This equation is now. We have projectile motion expression derived. X axis is now component A cos theta. Y axis is A sin theta. A is the given vector. ಗಿವನ್ ವೆಕ್ಟರ್ ಎ ಅಂತ ತಗೊಂಡಿದ್ದೀವಿ ಅದು ವೆಲಾಸಿಟಿ ಆದರೆ ವಿ ಅಂತ ತಗೊಂತೀವಿ ಅಥವಾ ಯು ಅಂತ ತಗೊಂತೀವಿ ಫೋರ್ಸ್ ಆದರೆ ಎಫ್ ಅಂತ ತಗೊಂತೀವಿ ಈ ರೀತಿ ನಾವು ರೆಕ್ಟ್ಯಾಂಗ್ಯುಲರ್ ಕಂಪೋನೆಂಟ್ಸ್ ಅನ್ನು ಬರೀತೀವಿ ಓಕೆ ಇನ್ ದಿಸ್ ಕ್ಲಾಸ್ ವಿ ಹ್ಯಾವ್ ಸ್ಟಡಿಡ್ ಅಬೌಟ್ ದ ವೆಕ್ಟರ್ಸ್ ಕ್ಲಾಸಲ್ಲಿ ನಾವು ವೆಕ್ಟರ್ಸ್ ಬಗ್ಗೆ ಸ್ಟಡಿ ಮಾಡಿದ್ವಿ ಓಕೆ ನೆಕ್ಸ್ಟ್ ಕ್ಲಾಸಲ್ಲಿ ನಾವೇನು ಸ್ಟಡಿ ಮಾಡೋಣ ಅಂದರೆ ವಿಲ್ ಸ್ಟಡಿ ಅಬೌಟ್ ದಿ ಪ್ರೊಜೆಕ್ಟೈಲ್ ಮೋಷನ್ ಓಕೆ ಥ್ಯಾಂಕ್ ಯು